ಯುಟಿಲಿಟಿ, ಬೆಂಗಳೂರಲ್ಲಿ ಮನೆಗಳಲ್ಲಿ ಯುಟಿಲಿಟಿ ಅಂತೀರ, ಇದು ನಮ್ಮದು ಯುಟಿಲಿಟಿ. ಇದು ನಮ್ಮ ಶವರು. ಓಹೋ, ಏನು ಸರ್ ಹಿಂಗಿದೆ? ಹಾಂ, ನ್ಯಾಚುರಲ್. ಸ್ನೇಹಿತರುಗಳು ಬಂದವರು ಸುಸ್ತಾದವರು ಕೂರಕ್ಕೆ. ಮಳೆ ಬಂದ್ರೆ ಹೆಂಗೆ ಸರ್ ಇವಾಗ? ಮಳೆಗಾಲ ಬರಲ್ಲ, ಎಲ್ಲಿ ಮಳೆ ಸೋರಲ್ಲ. ಸೋರಲ್ಲ ಸರ್, ಹೆಂಗೆ ಹಳೆ ಕಾಲದಲ್ಲೆಲ್ಲ ಇದ್ರಲ್ಲೆಲ್ಲ ಜೀವನ ಯಾವ್ರೆಲ್ಲ ಹೆಂಗ್ ಮಾಡ್ತಾ ಇದ್ರು? ನಿಮ್ದೆ ಒಂದ್ ಚಾಪೆ ಕೆಳಗಡೆ ಮಲಗ್ಬಿಟ್ರೆ, ಇವಾಗ ಮಕ್ಕಳು ಅಮ್ಮ ಎಲ್ಲ ಇದಾರೆ, ನಾನು ಒಬ್ಬಳೇ ಇದ್ದಾಗ. ಮತ್ತಿನ್ನೊಂದು ಇದೆಯಲ್ಲ, ಇದೊಂದಿದೆ ನೋಡಿ, ಜಂಗಲ್ ರೆಸಾರ್ಟ್ಸ್, ಅದು ಇದೆಲ್ಲ ತುಂಬ ಇದಾವಲ್ವ. ಸೊ ನೀವು ಜಂಗಲ್ ರೆಸಾರ್ಟ್ಸ್ ತುಂಬ ದುಡ್ಡು ಕೊಟ್ಟು ಹೈಟೆಕ್ ಆಗಿ ಇರುವಂತ ಕಾಟೇಜ್ಗಳೆಲ್ಲ ಉಳ್ಕೊಳ್ತೀರ, ಅಲ್ಲಿ ಅವು ಬರಲ್ಲ ಅಂತ ಹೆಂಗೆ ಹೇಳ್ತೀರ? ಏನು ಹೇಳೋದು ಅಂದರೆ ಎಷ್ಟು ರೈಟ್ ಆರ್ ರಾಂಗ್ ನನಗೂ ಅಷ್ಟು ಐಡಿಯಾ ಇಲ್ಲ. ಬಟ್ ನಾನು 4 ವರ್ಷ, ನನಗೇನು ತೊಂದರೆ ಇಲ್ಲ ಇಲ್ಲಿ. ಸ್ವಲ್ಪ ಎಲ್ಲ ಎಕ್ಸ್ಟೆಂಡ್ ಮಾಡ್ಕೊಂಡೆ, ಪಡ್ಸಾಲೆ ಮುಂದ್ಗಡೆ ವರಾಂಡ ಎಲ್ಲ. ಈಗ ಈಗ ಜಸ್ಟ್ ಈಗ ಆಲ್ಟ್ರೇಷನ್ಗೆ 1 ಲಕ್ಷ ರೂಪಾಯಿ ಖರ್ಚಾಗಿದೆ. ಈ ಆಲ್ಟ್ರೇಷನ್, ಬರೀ ಆಲ್ಟ್ರೇಷನ್, ಈ ಸಹ ವರಾಂಡ, ವರಾಂಡ, ಈ ಶೆಡ್ನ ಒಂದು 5-6 ಮುಂದಕ್ಕೆ ಎಕ್ಸ್ಟೆಂಡ್ ಮಾಡಿ, ಈ ಪಡ್ಸಾಲೆ ಮಾಡಿ, ಆ ಯುಟಿಲಿ ಇಷ್ಟೇ. ಇವಾಗ ಏನು ಕಾಣ್ತಿದ್ರಿ? ಇಷ್ಟಕ್ಕೆ 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿ. ಬಿಳಿ ಬಿಳಿ ದಾಸವಾಳ. ನನಗೆ ಗೊತ್ತಿಲ್ಲ ಬಿಳಿ ದಾಸವಾಳ ಅಂದರೆ ಎಷ್ಟು ವಿಶೇಷತೆ ಇದೆ ಅಂತ ನನಗೆ ಗೊತ್ತೇ ಇಲ್ಲ. ಓಕೆ. ಸೊ ನಾನು ಏನಂತಾರ, ಸಸ್ಯ ಪ್ರೇಮಿ ಅಂದರೆ ಪ್ರಕೃತಿ ಪ್ರೇಮಿ ಅಷ್ಟೇ. ಸೊ ನನಗೆ ಸಿಕ್ಕದನ್ನೆಲ್ಲ ತಂದು ಭೂಮಿಗೆ ಹಾಕೋದು ನನ್ನ ಕೆಲಸ ಅಷ್ಟೇ. ಸೊ ಇದು ಎಷ್ಟು ವಿಶೇಷತೆ ಅಂದರೆ ಸರ್, ಕೆಲವರೆಲ್ಲ ಬಂದು ಅದ್ರ ಹೂವು ಕಿತ್ಕೊಂಡು ಹೋಗ್ತಾಯಿದ್ರು. ನಾನು ಏನಕ್ಕೆ ಅಂತ ಕೇಳಿದಾಗ ಆವಾಗಲೇ ಗೊತ್ತಾದದ್ದು, ಇದು ಭಾಳ ಅದ್ಭುತ ಅಂತೆ. ಏನಕ್ಕೆ ಅಂದರೆ, ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಖುಷಿಯಾಯಿತು, ಆಶ್ಚರ್ಯ ಆಯಿತು, ಖುಷಿಯಾಯಿತು ಇಂಥದ್ದೊಂದು ಒಳ್ಳೆ ಗಿಡ ಅಂತ. ಆಮೇಲೆ ಈ ಬಿಳಿ ದಾಸವಾಳ ಎಲ್ಲ ಭೂಮಿಲೂ ಬರಲ್ವಂತೆ, ಅದೇನೋ ನಮಗೆ ಬಂದಿದೆ ಖುಷಿ. ನಾನು ಇವಾಗ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಮಳೆ ಸ್ಟಾರ್ಟ್ ಆದಮೇಲೆ. ಓಕೆ. ಇದ್ರ ಪೌಡರ್ನ ಈ ಹೆಣ್ಮಕ್ಳಿಗೆ ಕಾಯಿಲೆಗಳು, ಹೆಣ್ಮಕ್ಳಿಗೆ ಈ ಏನಂತಾರಲ್ಲ ಏನೋ ವೈಟ್ ಬ್ಲೀಡಿಂಗ್, ಬಿಳಿ ಮುಟ್ಟಿಗೆ ರಾಮಬಾಣ ಅಂತ ಇದು ನನಗೆ ಆಶ್ಚರ್ಯ. ಯಾಕೆಂದರೆ ಬಿಳಿ ಮುಟ್ಟಾಗೋರಿಗೆ ಇದನ್ನ ಕಲ್ಲು ಸಕ್ಕರೆಯಲ್ಲಿ ಅವ್ರು ಬಂದು ತಗೊಂಡೋಗೋರು ಹೇಳಿದ್ರು, ಕಲ್ಲು ಸಕ್ಕರೆ ಪುಡಿ ಮಾಡಿ ಇದನ್ನ ಇದ್ರದ್ದು ಪೌಡರ್ ಹಾಕಿ ಜ್ಯೂಸ್ ಮಾಡಿ ಕುಡಿಬೇಕಂತೆ. ಬಿಳಿ ಮುಟ್ಟು ಕಂಟ್ರೋಲ್ ಆಗುತ್ತಂತೆ ನೋಡಿ. ಸೊ ನಾನು ಕೇಳಿದೆ ಏನಕ್ಕಪ್ಪ ಏನು ಅಂತ. ಅವರು ಹಸ್ಬೆಂಡ್ ಬಂದು ತಗೊಂಡೋಗ್ತಾರೆ, ಪ್ರತಿ ವಾರಕ್ಕೆ ಒಂದ್ಸಲ ಬಂದು ತಗೊಂಡೋಗ್ತಾರೆ. ಅವ್ರಿಗೆ ಮೇಜರ್ ಇಶ್ಯೂ ಆಗ್ಬಿಟ್ಟಿದ್ಯಂತ, ಇವಾಗ ಫುಲ್ ಕಂಟ್ರೋಲ್ ಆಗಿದೆಯಂತ. ನನಗೆ ಭಾಳ ಖುಷಿ ಆಯಿತು. ಓಬ್ಬ ಇಂಥ ಒಳ್ಳೆ ನೋಡಿ, ಹಿಂಗೆ ಒಳ್ಳೇದು ಮಾಡೋಕೆ ಹೊರಟಾಗ ಹಿಂಗೆಲ್ಲ ಕನೆಕ್ಟ್ ಆಗ್ತೇವೆ ಅಂತ ನಮಗೆ ಭಾಳ ಖುಷಿಯಾಗುತ್ತೆ. ಸೊ ಅದಕ್ಕೆ ಇದನ್ನ ಜಾಸ್ತಿ ಮಾಡ್ತಾ ಇದ್ದೀನಿ ಈಗ ಮಳೆಯಲ್ಲಿ. ಚೆನ್ನಾಗಿದೆ. ಆಮೇಲೆ ನಾನು ಹೇಳಲಿಲ್ವ ನಿಮಗೆ, ನಮ್ಮದು ಹಿಂಡಿ ವೇಸ್ಟು ಗಷ್ಟ ಅದನ್ನೇ ಹಾಕೋದು ಇದಕ್ಕೆಲ್ಲ. ಆಮೇಲೆ ಇಲ್ಲಿ ಸ್ವಲ್ಪ ಈ ಬಾಲ್ಸು ನಿಂಬೆ, ಅಲ್ಲಿಂದ ಬಂದರೆ ಮಾಮೂಲಿ ತೆಂಗಿನ ಮರ, ಅಲ್ಲಿ ನಮ್ಮ ತೆಂಗಿನ ಮರ ಫಸ್ಟು, ತೆಂಗಿನ ಮರ ಒಂಬಳೆ ಬಿಟ್ಟಿದೆ ಫಸ್ಟು, ಅದರದ್ದು ಸೆಲೆಬ್ರೇಷನ್ ಮಾಡ್ದೆ ನಾವು ಪೂಜೆ ಮಾಡಿ. ಅಲ್ಲಿಂದ ಬಂದರೆ ಎಷ್ಟು ವರ್ಷದ್ದು ಸರ್ ಅದು? ಅದು ಆಲ್ಮೋಸ್ಟ್ 2.5-3 ಇಯರ್ಸ್ ಅಂತ ಇಟ್ಕೊಳ್ಳಿ, ಬೇಗ ಬರುತ್ತೆ ಅದು. 3 ಇಯರ್ಸ್ಗೆ ಅದು ಹೊರಗಡೆಯಿಂದ ತರಿಸಿರೋದು ನಾನು. ಅಲ್ಲ, ಅದು ನಾಟಿ ಗಿಡ ಅಲ್ಲ? ನಾಟಿ ಅಲ್ಲ ಅದು. ಓಕೆ. ನಾಟಿ ಅಲ್ಲ ಅದು. ಅದು ಸ್ಟಾರ್ಟಿಂಗಲ್ಲಿ ಪ್ಲಾಂಟ್ ಇದ್ದಾಗ ರಾಜಮುಡಿ ಕಡೆಯಿಂದವರು ಒಬ್ಬರು ಕೊಟ್ಟಿದ್ರು, ಕೆಲವು ಗಿಡಗಳನ್ನ ಹಾಕಿದ್ದೆ, ಅದ್ರಲ್ಲಿ ತೆಂಗಿನ ಮರನೂ ಕೂಡ. ಇದು ನಾಟಿ ಇಲ್ಲಿ ಬನ್ನಿ. ಓಕೆ. ಎಲ್ಲ ಮಿಕ್ಸ್ ಇದಾವೆ ಸರ್. ಇದು ನಾಟಿ ಗಿಡ, ಇದು ನಾಟಿ ಗಿಡ. ಅದು ಬಿಟ್ಟರೆ ನಿಮಗೆ ಬಾಳೆ ನೋಡಿ, ಇದು ಎಲ್ಲ ಸಾವಯವ ಬಾಳೆನೇ ಸರ್, ನಮ್ಮ ಕೈಲಾದಷ್ಟು ಮಾಡ್ತೀವಿ. ಇಲ್ಲಿ ಬೆಳೆಯೋದೆಲ್ಲ ಸಾವಯವ? ಹೌದು. ಬಾಳೆ ಇದು ಬಂದು ಪಚ್ಚಬಾಳೆ, ಇಲ್ಲಿದೆ ನೋಡಿ, ಇಲ್ಲಿ ಕಟ್ಟಿದ್ದೀನಿ ನೋಡಿ, ಪಚ್ಚಬಾಳೆ. ಅಲ್ಲಿ ಬಂದರೆ ಅದು ಬೂದ್ ಬಾಳೆ ಅಂತ, ಭಾಳ ವಿಶೇಷವಾದ ಬಾಳೆ ಅದು, ಬೂದ್ ಬಾಳೆ ನೋಡಿ. ಬಾಳೆಗೆ ಒಂಚೂರು ಕೆಮಿಕಲ್ ಹಾಕಿಲ್ಲ ಏನು ಇಲ್ಲಿ? ಏನು ಈ ಭೂಮಿಗೆ ಒಂದೊಂಚೂರು ಒಂದು ಡ್ರಾಪ್ ಕೆಮಿಕಲ್ ಇಲ್ಲ ಸರ್. ನೀವೇನೇನು ಹಾಕಿದ್ದೀರಾ? ಹಿಂಡಿ. ಹಿಂಡಿ ವೇಸ್ಟ್ ನಮ್ಮದು. ಅದು ಬಿಟ್ಟರೆ ನಾವು ಹರಳೆಣ್ಣೆ ಬೇಯಿಸ್ತೀವಿ. ಹರಳೆಣ್ಣೆದು ಗಷ್ಟ ಬರುತ್ತೆ, ಅದು ಐರನ್ ಕಂಟೆಂಟ್ಸು, ಮ್ಯಾಗ್ನೀಸಿಯಮ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹೇರಳವಾಗಿ. ಅದು ತಂದು ಬುಡಕ್ಕೆ ಸುರಿದು ಬಿಡ್ತೀವಿ ಅಷ್ಟೇ. ಅಷ್ಟೇ, ಬೇರೆ ಇನ್ನೇನು ಕೊಡಲ್ಲ ನಾನು. ಇದು ನಂದು ಚಿಕ್ಕದು ಕೈತೋಟ ಈ ಥರ. ಇದು ಎಲೆ ಬಳ್ಳಿ. ನಂತರ ಬಂದರೆ ನಿಮಗೆ ಇಲ್ಲಿ ನೋಡಿ, ಇನ್ನೊಂದು ಹೊಡಿತಾ ಇದೆ ಇಲ್ಲಿ. ಇದು ಬಂದುಬಿಟ್ಟು ಇಲ್ಲಿ ನೋಡಿ, ಇದು ಬಂದು ಬೂದ್, ಇದು ಏಲಕ್ಕಿ. ಇದು ಏಲಕ್ಕಿ, ಎಲ್ಲ ಬೇರೆ ಬೇರೆ ಬ್ರೀಡ್ ಹಾಕಿದ್ದೀನಿ ನಾನು. ಇದು ಇಲ್ಲಿದೆ ಬನ್ನಿ, ಬೂದ್ ಬಾಳೆ ಅಲ್ಲಿ.
ಇದು ಬಿಟ್ಟಿದೆ ಬಟ್ ಆಗಲ್ಲ, ಅದು ನೋಡಿ ಅಲ್ಲಿ ಕಾಣ್ತದೆ ಬೂದು ಬಕ್ಕಿ ಬೂದು ಬಾಳೆ ಅಂತ. ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ, ಯಾರೋ ತಮಿಳಿ ಏನೊಬ್ರು ಕೆಲಸದಲ್ಲಿ ಇದ್ದಾಗ ತಂದು ಹಾಕಿದ್ರು. ಅದು ತುಂಬ ಜನ ಬಂದು ಕೇಳ್ತಿದ್ದಾರೆ ಬೂದು ಬಾಳೆ ಸರ್ ಇದು ಎಲ್ಲೂ ಸಿಗಲ್ಲ ಕೊಡಿ ಅಂತ. ಯಾರಿಗೋ ಒಂದು ಸ್ನೇಹಿತರು ಒಂದಿಬ್ರು ತಗೊಂಡೋಗಿದ್ರು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಭಾಳ ರುಚಿಕರದ್ದು. ಲಾಸ್ಟ್ ಟೈಮ್ ನಾನೇ ಬೆಳೆದು ಹಣ್ಣು ಮಾಡಿ ಇಲ್ಲೇ ಹೊರಗಡೆ ಇಟ್ಟಿದ್ದೆ, ಕಸ್ಟಮರ್ ತಿನ್ನಲಿ ಅಂತ ಎಲ್ಲ ಕಿತ್ಕೊಂಡು ತಿನ್ಕೊಂಡು ಹೋದ್ರು. ಅದು ಬಿಟ್ಟರೆ ನಿಮಗೆ ಬನ್ನಿ, ಇದೊಂದು ಬಂದು, ಇದು ಬಂದು ಇದು ಏನಂತಾರೆ ಇದನ್ನ, ಫ್ಯಾಷನ್ ಫ್ರೂಟ್. ಫ್ಯಾಷನ್ ಫ್ರೂಟ್ ಜ್ಯೂಸ್ ಹಣ್ಣು. ಇದು ತಂದು ನಾನೇ ಏನದು ನಾಟಿ ಮಾಡಿ ಬೆಳೆಸಿದ್ದೀವಿ. ಇವಾಗ ಎಲ್ಲ ಕಡೆ ಲೊಕೇಟ್ ಮಾಡ್ಬೇಕಾದ್ರೆ ಬೀಜ ಹಾಕಿದ್ರ, ಬೀಜ ಹಾಕಿ ಬೆಳೆಸಿರೋದು. ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಅಲ್ಲಿ ನೋಡಿ, ಇದನ್ನೇ ಇಲ್ಲಿ ನೋಡಿ, ಇದು ಎಲ್ಲ ಇದೆ. ಇಲ್ಲಿ ಏನಿಲ್ಲ, ಇಂಡಿ ಇಂಡಿ ಎಣ್ಣೆ, ಇದೊಂದು ಎರಡು ವಾಕ್ ಸಿಗುತ್ತಲ್ಲ, ಇಂಡಿ ಎಣ್ಣೆ, ಎಣ್ಣೆನೂ ಹಾಕ್ತೀನಿ ನೋಡಿ, ಎಣ್ಣೆ ಎಲ್ಲ ಹಾಕಿದ್ದೀನಿ. ಹರಳೆಣ್ಣೆ ಎಲ್ಲ ಎಣ್ಣೆ, ಯಾವ ಎಣ್ಣೆ ಹಾಕಿದ್ರೂ ಸೂಪರ್ ಅದು. ಇದು ಬಂದ್ಬಿಟ್ಟು ನೇಂದ್ರ, ಕೆಂಪು ಬಾಳೆಹಣ್ಣು. ಓಕೆ, ಕೆಂಪು ಇದೇನು ಸರ್ ಹಿಂಗೆ ಕಟ್ ಮಾಡಿದ್ರೆ? ಅದು ಇದು ನುಗ್ಗೆ, ನಾ ಇದು ಇದಕ್ಕೆ ಬೀಜಕ್ಕೋಸ್ಕರ ಜ್ಞಾತ ಹಾಕಿರ್ತೀನಿ. ಅದು ಬೇಕಾದಾಗ ತಗೊಂಡು ನಾಟಿ ಮಾಡ್ತೀನಿ. ಇಷ್ಟು ಸರ್ ಜೀವನ. ಇದು ಬಿಟ್ಟರೆ ನಿಮಗೆ ಇನ್ನೇನು ವಿಶೇಷವಾಗಿ ಇನ್ನೇನು ಇಲ್ಲ ಇಲ್ಲಿ. ಇದು ಬನ್ನಿ, ಇಲ್ಲಿ ಬನ್ನಿ, ಅದು ನಮ್ಮ ಸಂಪೂರ್ಣ ಸಾವಯವದ್ದು. ಸಂಪೂರ್ಣ ಸಾವಯವ ಸಂಭವ. ಇವರು ನಮ್ಮ ಆರಾಧ್ಯ ದೈವರು, ನಮಗೂ ಆರಾಧ್ಯ ದೈವರು. ಇದು ಚಿಟ್ರಳ್ಳು ಅಂತ. ಈ ಚಿಟ್ರಳ್ಳಿಗೆ ಜಾಸ್ತಿ ಇದ್ರಲ್ಲಿ ಎಣ್ಣೆ ಜಾಸ್ತಿ ಬರುತ್ತಾ? ಇಲ್ಲ, ಇದು ಚಿಟ್ರಳ್ಳು ಬಂದ್ಬಿಟ್ಟು ಇದು ಇಸ್ ಆಯುರ್ವೇದಿಕಲ್ಲಿ ಇದಕ್ಕೆ ಭಾಳ ವಿಶೇಷ ಚಿಟ್ರಳ್ಳಲ್ಲಿ. ಓಕೆ, ಅದಕ್ಕೆ ಇದನ್ನ ಮನೆಗೆ ಇಟ್ಟಿದ್ದೀನಿ. ಇದು ಮನೇಲಿ ನಮ್ಮ ಬೆಂಗಳೂರು ಮನೆಯಲ್ಲೇ ಪಕ್ಕದ ತೋಟದಲ್ಲೇ ಇದನ್ನ ನಮ್ಮ ಅಮ್ಮವರೆಲ್ಲ ಅಲ್ಲಿ ಉದುರದ ಎತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ತಂದುಕೊಟ್ಟಿದ್ದಾರೆ. ನೋಡಿ ನಮ್ಮ ಕೋಳಿ, ಟರ್ಕಿ ಕೋಳಿ ನೋಡಿದ್ರೆ ಅಲ್ಲಿ ನೋಡಿದೆ ಟರ್ಕಿ. ಅದನ್ನ ನಾಚೆ ಬಿಟ್ರೆ ಸಾಕಲ್ವ ನೀವು? ಯಾರು ಬರೋದೇ ಇಲ್ಲ ಗೇಟಿನ ಒಳಗಡೆ. ಇಲ್ಲ, ನಮ್ದು ಇಲ್ಲ, ನಮ್ದು ಓಡಾಡ್ಕೊ ಮೇಯುತ್ತೆ, ಯಾರಿಗೇನು ಮಾಡಲ್ಲ. ಯಾರಿಗೂ ಏನು ಮಾಡಲ್ವ? ಇಲ್ಲಿ ಬನ್ನಿ ಇವಾಗ, ಇದೇ ನಮ್ಮದು, ನೀವು ಹೇಳಿದ್ರಲ್ಲ ಅದೇ. ಓಕೆ, ಇದೊಂದು ವರಾಂಡ ಮಾಡಿದ್ದೀನಿ. ಹಾಗೆ ನನ್ನ ರಾತ್ರಿ ವಾಸ ಇಲ್ಲೇ, ಅದಕ್ಕೋಸ್ಕರ ಸ್ವಲ್ಪ ಕಂಫರ್ಟಬಲಾಗಿ ಮಾಡ್ಕೊಂಡೆ. ಒಬ್ಬನೇ ನೈಟು ಕಂಫರ್ಟಬಲಾಗಿರ್ಬೇಕಲ್ಲ, ಆರಾಮಾಗಿ ಊಟ ಮಾಡ್ಬೋದು, ನೆಮ್ಮದಿಗೆ ಊಟ ಮಾಡ್ಬೋದು, ಕೂರ್ಬೋದು, ಮಲಗ್ಬೋದು. ಆದಷ್ಟು ಮಣ್ಣು ನಾನು ಎಲ್ಲ ಥರ ಯೂಸ್ ಇಲ್ಲ ಮಾಡೋಕ್ಕೆ ಟ್ರೈ ಮಾಡಿದೆ, ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ. ಅವೆಲ್ಲ ಸ್ಟಾರ್ಟಿಂಗ್ ಇಷ್ಟನ ಹಂಗೆ ಇತ್ತು, ಬಟ್ ಹೇಳ್ತೀವಿ ಸರ್ ಕೆಲವನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ, ಕೆಲಸದ ಒತ್ತಡದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಮೊನ್ನೆ ಇಲ್ಲಿ ನಮ್ಮದು ಯುಟಿಲಿಟಿ, ಏನು ಬೆಂಗಳೂರಲ್ಲಿ ಮನೆಗಳಲ್ಲಿ ಯುಟಿಲಿಟಿ ಅಂತೀರ, ಇದು ನಮ್ಮದು ಯುಟಿಲಿಟಿ. ಓಕೆ, ಇದು ನಮ್ಮ ಶವರು. ಓಹೋ, ಏನು ಸರ್ ಹಿಂಗಿದೆ ನೋಡ್ತಿರೋದ? ಆನ್ ಮಾಡಿ, ಆನ್ ಮಾಡಿ. ಏನಿಲ್ಲ, ಇಲ್ಲಿ ನಲ್ಲಿ ಆನ್ ಮಾಡಿದ್ರೆ ಅದು. ಓಕೆ, ವಾಲ್ ಇದೆಯಾ? ಹಾಂ, ನ್ಯಾಚುರಲ್ ಚೆನ್ನಾಗಿದೆ. ತಣ್ಣೀರು ಸ್ನಾನ ಮಾಡ್ತೀರ? ಹೌದು, ಡೈಲಿ ತಣ್ಣೀರು ಸ್ನಾನ. ಹಾಂ, ಈ ಸೈಕಲ್ ಅಂತೂ ತಣ್ಣೀರು ಸ್ನಾನ ಮಾಡಲೇಬೇಕು. ಚಳಿಗಾಲದಲ್ಲಿ ಹೆಂಗೆ ಈ ನಡೀತದೆ ಅದರಲ್ಲಿ, ಬಿಸಿ ಬಾಡಿ ಸೆಟ್ ಆಗ್ಬಿಡ್ತದಲ್ಲ. ಹಾಂ, ನೋಡಿ ಇದು ನುಗ್ಗೆ. ಓಕೆ, ಭಾಗ ಇದು ಒಳ್ಳೆ ತಳಿ ಅದುವೆ. ಆಮೇಲೆ ಅಲ್ಲಿ ನೋಡಿ ಡ್ರ್ಯಾಗನ್, ಡ್ರ್ಯಾಗನ್ ಫ್ರೂಟ್ ನುಗ್ಗೆಗೆ. ಯಾಕೆ ಅಂದರೆ, ಏನಕ್ಕೆ ಡ್ರ್ಯಾಗನ್ಗೆ ಅಂದರೆ ಅದರಲ್ಲಿ NPK ಜಾಸ್ತಿ ಇರ್ತದೆ, ನೈಟ್ರೋಜನ್ನು, ಪೊಟಾಷಿಯಮ್ಮು ಮತ್ತು ಫಾಸ್ಫರಸ್ಸು, ಮೂರು ತುಂಬ ಏರಳವಾಗಿರುತ್ತೆ. ಅವು ಮೂರು ಬೇರಲ್ಲಿ ಇರುತ್ತಂತೆ. ಸೊ ಯಾವುದ್ರಲ್ಲಿ? ನುಗ್ಗೆ ಬೇರಲ್ಲಿ. ನುಗ್ಗೆ ಬೇರಲ್ಲಿ ನೈಟ್ರೋಜನ್ ಇರುತ್ತೆ. ಇದರ ನೈಟ್ರೋಜನ್ನು NPK ಮೂರು ಇರುತ್ತಂತೆ. ಸೊ ಅವನಿಗೆ, ಯಾರಿಗೆ ಡ್ರ್ಯಾಗನ್ ಫ್ರೂಟ್ಗೆ ಅವು ಮೂರು ಭಾಳ ಇಂಪಾರ್ಟೆಂಟ್ ಅಂತೆ. ಸೊ ಅದ್ರ ಬುಡಕ್ಕೆ ಹಾಕಿಬಿಟ್ರೆ ಎಲ್ಲ ಅವರವರೇ ಹಂಚ್ಕೊಳ್ತಾರೆ, ಮತ್ತು ಅವ್ರಿಗೆ ಅಲ್ಲೇ ಕೊಂಬೆಗಳು ಸಪೋರ್ಟ್ ಸಿಗುತ್ತೆ. ನಮ್ಮ ಸ್ನೇಹಿತರೊಬ್ಬರು ಐಡಿಯಾ ಕೊಟ್ಟು ಅಲ್ಲಿ ಹಾಕ್ಸಿದ್ದಾರೆ, ಚೆನ್ನಾಗಿ ಬರ್ತಾ ಇದೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಅದಕ್ಕೆ ಸ್ವಲ್ಪ ಹಿಂಡಿ ಗಿಂಡಿ ಕೊಡ್ತೀನಿ ನಾನು. ಬನ್ನಿ, ಹಿಂಗೆ ಬನ್ನಿ ಸರ್. ಇದು ಪಡ್ಸಲ್ಲ ಪೂರಕ್ಕೆ, ಸ್ನೇಹಿತರುಗಳು ಬಂದವರು ಸುಸ್ತಾದವರು ಪೂರಕ್ಕೆ. ಓಕೆ, ಮಳೆ ಬಂದ್ರೆ ಹೆಂಗೆ ಸರ್? ಇವಾಗ ಮಳೆಗಾಲ ಬರಲ್ಲ, ಎಲ್ಲಿ ಮಳೆ ಸೋರಲ್ಲ, ಸೋರಲ್ಲ ಸರ್, ಸೋರಲ್ವಾ? ಹೆಂಗೆ ಹಳೆ ಕಾಲದಲ್ಲೆಲ್ಲ ಇದ್ರಲ್ಲೆಲ್ಲ ಜೀವನ, ಅವರೆಲ್ಲ ಹೆಂಗೆ ಮಾಡ್ತಾ ಇದ್ರು? ತುಂಬ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿ ಬನ್ನಿ. ಹೊರಗಡೆ ತಗೊಂಡೋಗು, ಮಾತಾಡೋ, ಹೋಗಿ ತಗೊಂಡೋಗಿಲ್ಲ, ಕೇಕ್ ಕೊಡು. ಲೈಟ್ ಹಾಕ್ಲಾ? ಹಾಕಿ ಸರ್. ಇದು ನಮ್ಮದು ಅಡುಗೆ ಮನೆ, ಇದು ಅಡುಗೆ ಮನೆ. ಹಾಂ ನೋಡಿ, ಎಷ್ಟು ತಂಪಾಗಿದೆ ಒಳಗೆ ಬಂದ್ರೆ. ಕೂಲಾಗಿದೆ, ಇಷ್ಟೇ ಕುಟೀರ ಏನಂತಾರಲ್ಲ ಕಾಟೇಜ್. ಹೌದು, ಇಷ್ಟು ಸಿಂಪಲ್ ಕಾಟೇಜ್.
ಇದು ಎಲ್ಲಿ ಮುಳುಗ್ತೀರ ನೀವು? ನಂದು ಇಲ್ಲೇ ನೆಲದ ಮೇಲೆ ನಾನು. ಒಳ್ಳೆ ಗಾಳಿ ಇಲ್ಲಿ ಬರುತ್ತೆ ಎರಡು ಕಡೆ ನೋಡಿ. ಇದು ಇನ್ಲೆಟ್ ಔಟ್ಲೆಟ್ ಬಂದು ನೀಟಾಗಿ ಪಾಸ್ ಆಗ್ತಾ ಇರ್ತದೆ. ನಿಮ್ದೇ ಒಂದು ಚಾಪೆ ಹಾಕಿ ಕೆಳಗಡೆ ಮಲಗ್ಬಿಟ್ರೆ, ಇವಾಗ ಮಕ್ಕಳು ಅಮ್ಮ ಎಲ್ಲ ಇದ್ದಾರೆ, ನಾನು ಒಬ್ಬನೇ ಇದ್ದಾಗ ವೆರಿ ಕಂಫರ್ಟಬಲ್ ಆಗಿ. ಮತ್ತೆ ಇನ್ನೊಂದು ಇದೆಯಲ್ಲ, ಇದೊಂದಿದೆ ನೋಡಿ. ಸೂಪರ್. ಈ ವೆದರ್ ಇದ ಮೇಲೆ ಇನ್ನೊಂದೇನು ವಿಶೇಷತೆ ಅಂದ್ರೆ, ಇದು ನಿಮ್ಗೆ ಆಕ್ಯುಪ್ರೆಸರ್, ನೋವು ಬೆನ್ನೋವು ಆ ನೋವು ಏನೋ ಬರಲ್ಲ ಇದ್ರ ಮೇಲೆ ಮಲ್ಗಿದ್ರೆ. ಇದು ಚೆನ್ನಾಗಿದೆ, 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 ತುಂಬಾ ಕಂಫರ್ಟಬಲ್ ಆಗಿದೆ. ಮತ್ತೆ ಸ್ಪ್ರಿಂಗ್ ಮೇಲೆ ಮುಗ್ದಂಗು. ಹೌದು ಅದೇ ಹೇಳದಲ್ಲ ನಿಮ್ಗೆ, ಆಕ್ಯುಪ್ರೆಸರ್ ಟೈಪ್ ಪಾಯಿಂಟ್ ಆಫ್ ಲೋಡ್ ಎಲ್ಲ ಹಿಂಗೆ ಬಿದ್ದಾಗ ನಾವು ಮಾಡಿದಾಗ ಎಲ್ಲ ಪ್ರೆಸ್ ಆಗ್ತಾ ಇರ್ತದಲ್ಲ, ಸೊ ನಿಮ್ಗೆ ಬೆನ್ನೋವು ಇರ್ಬೋದು ಆ ನೋವು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀರಾ. ಓಕೆ, ಇದು ತುಂಬಾ ಜನರ ಆಸೆ ಏನೋ ಗೊತ್ತಿಲ್ಲ, ಆದ್ರೆ ಕೆಲವು ಜನರ ಆಸೆ ಮಾತ್ರ ಇರುತ್ತೆ. ಹೌದು, ಈ ತರ ಇರಬೇಕು. ಹೌದು, ಇಲ್ಲ ನಮ್ಮ ಸ್ನೇಹಿತರು ತುಂಬಾ ಜನ ನಮಗೂ ಮಾಡಿಕೊಡಿ ಅಂತ ಎಲ್ಲ ಇದು ಮಾಡಿದ್ದಾರೆ. ಸೊ ನೋಡೋಣ ಅವ್ರ ಫಾರ್ಮ್ ಹೌಸ್ಗಳಲ್ಲಿ ಅಲ್ಲಿ ಇತ್ತು ಅಂದರೆ. ಯಾಕೆಂದರೆ ಶೆಡ್ನ ಶೆಡ್ಡಲ್ಲಿ ಇರಬೇಕು ಅಂತ ಆಸೆ ಪಡೋ ಜನ ತುಂಬ ಜನ ಸಿಗ್ತಾರೆ, ಇಲ್ಲ ಅಂತಲ್ಲ, ಶೆಡ್ನ ಮಾಡೋರು ಸಿಗಲ್ಲ. ಮಾಡೋರು? ಓಕೆ, ಶೆಡ್ನ ಮಾಡೋರು ಸಿಗಲ್ಲ. ಅವ್ರನ್ನ ಹಿಡಿದು ನಾವು ಅವ್ರನ್ನ ಕಂಫರ್ಟಬಲ್ ಆಗಿ ನಡೆಸ್ಕೊಂಡು ನೀಟಾಗಿ ಕೆಲಸ ಮಾಡಿಸ್ಕೋಬೇಕು. ಶೆಡ್ಡಲ್ಲಿ ವಾಸ ಮಾಡ್ಬೋದು, ಶೆಡ್ನ ಮಾಡಿಸ್ಕೊಡ್ಬೇಕು ಅಂತ ದುಡ್ಡಿರೋರು ತುಂಬ ಜನ ಸಿಗ್ತಾರೆ. ಶೆಡ್ಡಲ್ಲಿ ಜೀವನ ಮಾಡ್ಬೋದು, ಎಲ್ಲ ಮಾಡ್ಬೋದು. ಶೆಡ್ನೇ ಮಾಡೋರು ಇದಾರಲ್ಲ ಆ ಲೇಬರ್ಗಳು, ಇವಾಗ ಏನಂತಾರೆ ಆ ಪರಿಣಿತಿ ಇರೋರು ಸಿಗೋದು ಸ್ವಲ್ಪ ಕಷ್ಟ ಇದೆ ಈ ಕಾಲದಲ್ಲಿ. ನಾವು ಹೆಂಗೋ ಇಲ್ಲಿ ಹುಡುಕಿ ಮಾಡಿ ಏನೋ ಒಂದು ಲೆಕ್ಕಾಚಾರದಲ್ಲಿ ಮಾಡಿಸಿದ್ದೀವಿ. ಏನು ಸರ್, ಗಾಳಿಗೇನು ಕೊರತೆ ಇಲ್ವಲ್ಲ ಸರ್? ಖಂಡಿತ ಅಲ್ವರ, ಅಲ್ಲಿಂದನೂ ಬರುತ್ತೆ ಖಂಡಿತ. ಈ ಒಂದು ಪ್ಲಾನ್ ಏನು ಸರ್? ಇದು ಇದು ಗಾಳಿಗೆ, ಗಾಳಿಗೆ ಇಲ್ಲಿಂದ ಗಾಳಿ ಆರಾಮಾಗಿ ಒಳಗಡೆ ಹೋಗುತ್ತೆ. ಹೌದು. ಮತ್ತು ಇನ್ನೊಂದು, ಈ ರೀತಿ ಮನೆ ಕಟ್ಟಿದ್ರೆ ಹಾವು ಬರಲ್ವ ಸರ್ ಅಂತ ತುಂಬ ಜನರ ಭಯ. ಇಲ್ಲ, ಇಲ್ಲಿ ಹಾವು ಅನ್ನೋದಕ್ಕಿಂತ ಹೆಚ್ಚಿಗೆ ನಿಮ್ಗೆ ಹೇಳೋದು ಏನು ಅಂದರೆ, ಈಗ ಎಕ್ಸಾಂಪಲ್ ಯಾವುದೋ ಒಂದು ಫಾರೆಸ್ಟು, ಇಲ್ಲ ಓಕೆ ಯಾವುದೋ ಒಂದು ಫಾರೆಸ್ಟ್ ರೆಸಾರ್ಟ್ಗೆ ಹೋಗ್ತೀರಾ. ಇವಾಗೆಲ್ಲ ಜಂಗಲ್ ರೆಸಾರ್ಟ್ಸು, ಜಂಗಲ್ ರೆಸಾರ್ಟ್ಸು ಅದು ಇದೆಲ್ಲ ತುಂಬ ಇದಾವಲ್ವ. ಸೊ ನೀವು ಜಂಗಲ್ ರೆಸಾರ್ಟ್ಸು ತುಂಬ ದುಡ್ಡು ಕೊಟ್ಟು ಹೈಟೆಕ್ ಆಗಿ ಇರುವಂಥ ಕಾಟೇಜ್ಗಳೆಲ್ಲ ಉಳ್ಕೊಳ್ತೀರಾ, ಅಲ್ಲಿ ಹಾವು ಬರಲ್ಲ ಅಂತ ಹೆಂಗೆ ಹೇಳ್ತೀರಾ? ಹೌದು. ಆಯಿತಾ, ಏನು ಹೇಳೋದು ಅಂದರೆ ಎಷ್ಟು ರೈಟ್ ಆರ್ ರಾಂಗ್ ನನಗೂ ಅಷ್ಟು ಐಡಿಯಾ ಇಲ್ಲ, ಬಟ್ ನಾನು 4 ವರ್ಷದಿಂದ ನನಗೇನು ತೊಂದರೆ ಇಲ್ಲ ಇಲ್ಲಿ. ಸೊ ಏನು ನನಗೇನು ಹೇಳ್ತಾರೆ ಅಂದರೆ, ಈ ಪ್ರಾಣಿ ಬಗ್ಗೆ ತಿಳಿದವರು ಕೆಲವರ ಬಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ಅವ್ರು ಹೇಳೋದು, ನಿನ್ನ ಪಾಡಗ ನೀನು ಅವ್ರ ಪಾಡಗ ಇದ್ದರೂ ಅವ್ರ ಪಾಡಗಿರ್ತವೆ ಅಂತ ಕಾನ್ಸೆಪ್ಟ್. ಸೊ ಯಾರು ಯಾರಿಗೂ ತೊಂದರೆ ಕೊಡಲ್ಲ ಅಂತ ಪ್ರಾಣಿಗಳು, ಮನುಷ್ಯ ಒಬ್ಬನೇ ಅಂತ ತೊಂದರೆ ಕೊಡೋದು. ಪ್ರಾಣಿಗಳು ಇದ್ದರೆ ಇರ್ತವೆ, ಭಯ ಪಟ್ಕೋದಿಲ್ಲ, ಪಡೆದು ಹೋಗ್ತವೆ, ಬಟ್ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾರೆ. ಬಟ್ ನನಗೆ ಭಯ ಇರುತ್ತೆ ಅಲ್ವಾ, ಬಟ್ ನನಗೆ ಇದುವರೆಗೂ ಆ ಪ್ರಾಬ್ಲಮ್ ಬಂದಿಲ್ಲ. 4 ಇಯರ್ಸಿಂದ ನಾನು ಯಾವತ್ತೂ ಕೂಡ ನನಗೆ ಹಾವು ಕಂಡಿಲ್ಲ. ಅವುಗಳು ಕೆಲವರು ನೋಡೋನಿ ಅಂತ ಹೇಳ್ತಾರೆ, ಬಟ್ ನನಗೆ ಕಾಣಲ್ಲ. 4 ವರ್ಷದಿಂದ ಒಂದು ದಿನ ನಮಗಿಲ್ಲಿ ಯಾವುದೇ ಥರದ ಭಯ ಆಗಿಲ್ಲ, ಕಂಡಿಲ್ಲ ಹಾವುಗಳು ಪ್ರಾಬ್ಲಮ್ ಆಗಲಿಲ್ಲ. ಒನ್ಲಿ ಭಯ ಒನ್ಲಿ ನಮ್ಮ ಪ್ರಾಬ್ಲಮ್ ಆಗಿರೋದು ಹೆಗ್ಣಗಳಿಂದ, ಅಲ್ಲಿ ಆ ಕಡೆ ಸೈಡಲ್ಲಿ ಭೂಮಿ ಗಿಡಗಳನ್ನೆಲ್ಲ ಹೆಗ್ಣಗಳು ಇದು ಮಾಡ್ತವೆ, ಅದೊಂದು ಪ್ರಾಬ್ಲಮ್ ಇದೆ. ಸುಮಾರು ಜನ ಹೇಳಿದ್ರು ಅದೇನೋ ಕೆಮಿಕಲ್ ಬರುತ್ತಂತೆ ಉಂಡೆ, ಏನೋ ಏನೋ ಹೆಸರು ಹೇಳಿದ್ರು, ಅದು ತಂದಾಕ್ಬಿಡೋಣ ಒಳಗಡೆ ಸೊತ್ತೋಗ್ತವೆ ಅಂತ. ಅದನ್ನೂ ಕೂಡ ಮಾಡಿಸಿಲ್ಲ ನಾನು, ಇರಲಿ ಬಿಡು. ಜೀವಿಗಳನ್ನ ಸಾಯಿಸಿದ್ರೆ ಅದು ನ್ಯಾಚುರಲ್ ಫಾರ್ಮಿಂಗ್ ಅಲ್ಲ. ಅಲ್ಲ, ಈಗ ಹೆಗ್ಣ ಇರಲಿ ಬಿಡು, ಯಾಕೆ ಅದು ಇರಬಾರ್ದು ಅಂತ ನಾವು ಇದೆಯಾ? ನಾನು ಕೇಳೋದು ಯಾಕೆ ಇರಬಾರ್ದು? ಅಲೋ ಸರ್, ಅಲ್ಲ ನಾವು ಒಬ್ಬರೇ ಇರಬೇಕಾ ಇಲ್ಲಿ? ಸೊ ಭೂಮಿ ನಿಮ್ಮದು ಅಂತ ಬುಕ್ ಪೇಪರ್ಲ್ಲಿ ಮಾತ್ರ ಹೆಸರು ಬರೆದಿರ್ತದೆ. ಹೌದು, ಆಯ್ತಾ, ನಿಜವಲ್ಲೂ ಭೂಮಿ ಮೇಲೆ ನಿಮ್ಮ ಹೆಸರು ಬರೆಯೋಕ್ಕಾಗಲ್ಲ. ಅಷ್ಟೇ, ಇರೋ ಗಂಟ ನಮ್ಮದು ಅಂದ್ಕೊಂಡು ಜೀವನ ಮಾಡಬೇಕು, ಕಂಫರ್ಟಬಲ್ ಆಗಿರಬೇಕು. ಅದು ಬಿಟ್ಬಿಟ್ಟು ಅದನ್ನ ಇದನ್ನ ಏನೋ ಮಾಡೋಕ್ಕಾಗಲ್ಲ, ಯಾರ ಕೈಲಿ ಏನೂ ಮಾಡೋಕ್ಕಾಗಲ್ಲ ಸರ್. 4 ದಿನ ಮಾಡ್ಬೋದು ಅಷ್ಟೇ, ಮಾಡೋಕ್ಕಾಗಲ್ಲ. ಸೊ ಆರಾಮಾಗಿ ಇರೋಷ್ಟು ಕೆಲ ಏನನ್ನಿಸ್ತದೆ ಅಂದರೆ, ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಲ್ವಾ, ಸುಮಾರು ಜನಕ್ಕೆ ಅನಿಸುತ್ತೆ ಏನು ಹಿಂಗೆ ಜೀವನ ಮಾಡಿಬಿಟ್ರೆ ಫ್ಯಾಮಿಲಿ ಲೈಫ್, ನಾವೆಲ್ಲ ಮಾಡ್ತಾ ಇದ್ದೀವಿ. ಸ್ವಲ್ಪ ನೀವು ಹೇಳ್ದಂಗೆ 365 ಡೇಸು ಫ್ಯಾಮಿಲಿ ಜೊತೆ ಇರೋಕ್ಕಾಗ್ದೇ ಇರಬಹುದು, ಬಟ್ ನಮ್ಮ ಜವಾಬ್ದಾರಿಗಳೇನಿದೆ ಅವು ಮಾಡ್ಕೊಂಡು ಇದ್ದೀವಿ, ಕೆಲವು ಇರ್ತವೆ, ಏನೂ ಮಾಡೋಕ್ಕಾಗಲ್ಲ. ಸೊ ವೆರಿ ಕಂಫರ್ಟಬಲ್ ಲೈಫ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯವಳು ತುಂಬ ಸಪೋರ್ಟಿವ್ ಆಗಿ ಸಪೋರ್ಟ್ ಮಾಡ್ತಾಳೆ. ಸೊ ಅವಳು ಹೇಳೋದು ಅಷ್ಟೆ, ನೀನೆಲ್ಲ ಇರೋ ಖುಷಿಯಾಗಿರೋ ಅಷ್ಟೆ, ಆರೋಗ್ಯವಾಗಿರೋ ಖುಷಿಯಾಗಿರೋ, ನೀನೇನು ಮಾಡಿದ್ರು ಕಟ್ಟಾಕಾಗಲ್ಲ, ಹೋಗ್ಲೇಬೇಕು ಅಂದ್ರೆ ಹೋಗ್ಲೇಬೇಕು, ಇಲ್ಲಿದ್ರು ಏನು ಮಾಡಿದ್ರು ಸಮಾಧಾನ ಆಗಿರಲ್ಲ ನೀನು. ಸೊ ಇವಾಗೆಲ್ಲ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಾ ಇದೆ. ಸೊ ಇನ್ ಫ್ಯೂಚರ್ ನಾವು ಇಲ್ಲಿಗೆ ಎಲ್ಲ ಶಿಫ್ಟ್ ಆಗ್ತಾ ಇದ್ದೀವಿ ಫ್ಯಾಮಿಲಿ ಎಲ್ಲ. ಓಕೆ, ಇನ್ ಫ್ಯೂಚರ್, ಈಗಲ್ಲ ಇನ್ ಫ್ಯೂಚರ್, ನಮ್ದು ಆಲ್ರೆಡಿ ಪ್ಲಾನಿಂಗ್ ನಡೀತದೆ. ಸೊ ನಮ್ದು ಏನಂದ್ರೆ ನಮ್ಮ ಕರ್ಮಭೂಮಿ, ನಾವು ಇಲ್ಲೇ ಕಾಲ ಕಳೀಬೇಕು, ಇಲ್ಲೇ ನಮ್ದೆಲ್ಲ ಅಂತ ಆಲ್ರೆಡಿ ವಿ ಆರ್ ಆಲ್ ಡಿಸೈಡೆಡ್. ಸೊ ನಾವೆಲ್ಲರೂ ಇಲ್ಲಿಗೆ ಫೈನಲಾಗಿ ಶಿಫ್ಟ್ ಆಗ್ತಾ ಇದ್ದೀವಿ ಅಂದರೆ ನಿಮ್ಗೆ ಹೇಳ್ತಾರದು. ಹೌದು, ಬೆಂಗಳೂರು ಜೀವನದಲ್ಲಿ ಅಲ್ಲಿ ಮನೆ ಮಾಡಿ ಅಲ್ಲೇ ಜೀವನ ಸೆಟ್ ಮಾಡಿ ಎಲ್ಲ ಆಗಿ ಪುನಃ ವ್ಯಾಮೋಹ ಮರಳಿಗೂಡಿಗೆ ಅಂತಾರಲ್ಲ, ಕರ್ಕೊಂಡು ಬಂದಿದೆ, ನನ್ನ ವಿಷಯದಲ್ಲಿ ಕರ್ಕೊಂಡು ಬಂದಿದೆ, ಗೊತ್ತಿಲ್ಲ ಮುಂದೆ ನೋಡೋಣ. ಓಕೆ ಸರ್.
ಈ ಗುಡಿಸ್ಲಿಗೆ ಎಷ್ಟು ಖರ್ಚಾಗ್ಬೋದು ಸರ್? ಮಾಡ್ತೀನಿ ಅಂದರೆ ಒಂದು ಸರ್ ಐಡಿಯಾ ಇಲ್ಲ. ಫಸ್ಟು ನಾನು ಹಳೆ ಗುಡಿಸ್ಲು ಬಂದು 4 ವರ್ಷ ಆಗಿತ್ತು ಮಾಡಿ, ಇದು ಸ್ವಲ್ಪ ಎಲ್ಲ ಎಕ್ಸ್ಟೆಂಡ್ ಮಾಡ್ಕೊಂಡೆ. ಪಡ್ಸಾಲೆ ಮುಂದ್ಗಡೆ ವರಾಂಡ ಎಲ್ಲ ಈಗ ಈಗ ಜಸ್ಟ್ ಈಗ ಆಲ್ಟ್ರೇಷನ್ಗೆ 1 ಲಕ್ಷ ರೂಪಾಯಿ ಗಂಟೆ ಖರ್ಚಾಗಿದೆ. ಈ ಆಲ್ಟ್ರೇಷನ್ ಬರೀ ಆಲ್ಟ್ರೇಷನ್, ಈ ಸಹ ವರಾಂಡ ಈ ಶೆಡ್ನ ಒಂದು 5-6 ಅಡಿ ಮುಂದಕ್ಕೆ ಎಕ್ಸ್ಟೆಂಡ್ ಮಾಡಿ, ಈ ಪಡ್ಸಾಲೆ ಮಾಡಿ, ಆ ಯುಟಿಲಿ ಇಷ್ಟೇ. ಇವಾಗ ಏನು ಕಾಣ್ತಿದ್ರಿ, ಇಷ್ಟಕ್ಕೆ 1 ಲಕ್ಷ ರೂಪಾಯಿ, 1 ಲಕ್ಷ ರೂಪಾಯಿ ಮಟ್ಟ ಖರ್ಚಾಗಿದೆ. ಓಕೆ, ಇದರಿಂದ ಹಿಂದೆ ಮೊದಲು ಇತ್ತು? ಇಲ್ತು ಇತ್ತು. ನೀವು ಲಾಸ್ಟ್ ಟೈಮ್ ಬಂದಾಗ ಮೋಸ್ಟ್ಲಿ ಇಲ್ಲಿಗೆ ಕ್ಲೋಸ್ ಆಗಿತ್ತು ನೋಡಿದ್ರೆ ಅನ್ಸುತ್ತೆ. ಇದು ಎಕ್ಸ್ಟೆಂಡ್ ಮಾಡಿದ್ದೀನಿ ನಾನು 6 ಅಡಿ ಮುಂದಕ್ಕೆ. ಪಡ್ಸಾಲೆ ಎಲ್ಲ ಇರಲಿಲ್ಲ ಅವಾಗ. ಓಕೆ, ಸೊ ಈಗ ಪಡ್ಸಾಲೆ ಎಲ್ಲ ಕೂರಕ್ಕೆ ಮಾಡೋಕ್ಕೆಲ್ಲ ಬೇಕು ಅಂತ. ಇವಾಗೆಲ್ಲ ಫ್ಯಾಮಿಲಿ ಇರಲಾಗಿ ಯಾರು ಬರ್ತಾ ಇಲ್ಲ ಇಲ್ಲಿಗೆ. ಈಗ ಫ್ಯಾಮಿಲಿ ಎಲ್ಲ ಹೋದ್ಮೇಲೆ ನಾನು ಒಬ್ಬನೇ ಇದ್ದಾಗ ಸ್ನೇಹಿತರುಗಳು ಕಸ್ಟಮರ್ ಎಲ್ಲ ಬಂದು ಕೂರ್ತಾರೆ. ಹೌದು, ಎಲ್ಲರಿಗೂ ಒಂದು ಆಸೆ ಇರುತ್ತಲ್ಲ ಅಲ್ಲಿ ಗುಡಿಸ್ಲಲ್ಲಿ ಕೆಳಗಡೆ. ನಾವೆಲ್ಲರೂ ಹೋದ್ರೆ ಏನು ಮಾಡ್ತೀವಿ ಹೇಳಿ, ಒಳ್ಳೊಂದು ಒಳ್ಳೆ ಜಾಗ ಸಿಕ್ಕಿದ್ರೆ ರಿಲ್ಯಾಕ್ಸ್ ಮಾಡ್ತೀವಿ ಕುಂತ್ಕೊಂಡು. ಸೊ ಅದಕ್ಕೋಸ್ಕರನೇ ಮಾಡಿರೋದು ಇದು. ಓಕೆ, ಮಡಿಕೆಲೆಲ್ಲ ನೀರು ಇಟ್ಬಿಡಿ ಸರ್. ಇದೆಯಲ್ಲ ಒಳಗಡೆ ಇದೆ, ಒಂದು ಲೋಟ ನೀರು ಕೊಡವ. ಯಾಕಂದ್ರೆ ಈ ಥರ ಮಣ್ಣಿನ ಮನೇಲಿ ಇದ್ಮೇಲೆ ಇದೆ ಇದೆ ಎಲ್ಲ ಇದೆ. ಇನ್ನೊಂದು, ಇದು ಮಣ್ಣಿನ ಮನೆ ಅಲ್ಲ, ಗುಡಿಸ್ಲು. ಗುಡಿಸ್ಲು ಇಲ್ಲ, ಮಣ್ಣಲ್ಲಿ ಮಾಡುವಂಥ ಪ್ಲಾನ್ ಇತ್ತ? ಏನು ಇಲ್ಲ, ಅದು ಮಾಡುವಂಥ ಪ್ಲಾನ್ ಇರುತ್ತೆ. ಮಾಡಬೇಕಲ್ಲ ಸರ್, ಇದು ಮಾಡೋಕ್ಕೆ ಸರ್ಕಸ್ ಬಿಲ್ಡಿಂಗ್ ಕಟ್ಬಿಡ್ಬೋದು. ಹಾಂ, ಇವರೆಲ್ಲ ಹುಡುಕಿ ಮಾಡುವಂಥದ್ದು ಭಾಳ ಕಷ್ಟ ನೋಡಿ. ಆ ಡಿಸ್ಪೆನ್ಸರ್ ಬಂದು ಮಣ್ಣಂತದು. ಹೌದೌದು, ಯಾಕೆಂದ್ರೆ ಮೇಲ್ಗಡೆಯಿಂದ ಮಣ್ಣಂದು ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಕ್ಯಾರಿ ಮಾಡಬೇಕಲ್ವಾ. ಸೊ ಕೆಳಗಡೆದು ಡಿಸ್ಪೆನ್ಸರ್ ಬಂದು ಕೊಡು. ನಮ್ಮ ತಾಯಿ ಅವರು. ನಮಸ್ತೆ ಅಮ್ಮ. ಸರ್, ಮತ್ತೆ ಗೋಬರ್ ಗ್ಯಾಸ್ ಪ್ಲಾನ್ ಮಾಡ್ಬೋದಲ್ಲ? ಇಲ್ಲ, ಗೋಬರ್ ಗ್ಯಾಸ್ ಆಲ್ರೆಡಿ ಡಿಸ್ಕಷನ್ ನಮ್ಮ ಇವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಬಟ್ ಗೋಬರ್ ಗ್ಯಾಸ್ಗೆ ಏನು ಪ್ಲಾನು ಅಂದರೆ, ನನಗೆ ಆ್ಯಕ್ಚುಲಿ ನಾನು ಕಡಿಮೆ ಯೂಸ್ ಮಾಡೋದು. ನಂದು ಯಾವುದು ಇದ್ರ ಒಲೆ ಇದೆ ನನ್ನ ಹತ್ರ, ಯಾವುದು ಏನೋ ಏನು ಒಲೆ ನಾವು, ಅದು ಮಣ್ಣಿನ ಒಲೆ ಇದೆ ಕೆಳಗಡೆ ತೋಟದಲ್ಲಿ ಇದೆ, ನಾವು ಅದು ಉಪಯೋಗಿಸ್ತೀವಿ ಅಡುಗೆ ಮಾಡೋದು ಗಿಡ. ಇವಾಗ ಇವರೆಲ್ಲ ಇರಲಾಗೆ ಇದಿಷ್ಟೆಲ್ಲ ಇಲ್ಲಾಂದ್ರೆ ಇಷ್ಟೆಲ್ಲ ಸೀನೇ ಇಲ್ಲ ಇಲ್ಲಿ. ಇಲ್ಲಿ ಹೊರಗಡೆನೇ ಅಲ್ಲೇ ಬೇಯಿಸ್ಕೊಂಡು ಅಲ್ಲೇ ತಿನ್ನೋದು, ಈ ಥರನೇ ಜೀವನ ಜಾಸ್ತಿ ಅಟ್ಲಿ. ಆಮೇಲೆ ನಂದು ಇನ್ನೊಂದು ಪ್ಲಾನ್ ಏನಿದೆ ಅಂದರೆ, ನಾನು ಚೇಂಜ್ ಮಾಡಬೇಕು, ಕುಕ್ಕರ್ಗಳನ್ನೆಲ್ಲ ಯೂಸ್ ಮಾಡಬಾರ್ದು, ಅದನ್ನೆಲ್ಲ ಚೇಂಜ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಮಡಕೆ. ಆಮೇಲೆ ಫ್ರಿಜ್ಜು ತಂದಿಲ್ಲ ನಾನು, ನಮ್ಮ ಸ್ನೇಹಿತರೊಬ್ಬರ ಹಿಂಗೆ ಮಡಕೆ ಮಾಡೋರ ಹತ್ರ ಮಾತಾಡಿದ್ದೀನಿ, ಮಡಕೆಲೇ ಫ್ರಿಜ್ ಮಾಡಿಸ್ಕೊಳ್ಳೋಕ್ಕೆ. ಅದೊಂದು ಪ್ಲಾನ್ ಮಾಡ್ತಿದ್ದೀನಿ. ಮೋಸ್ಟ್ಲಿ ನೆಕ್ಸ್ಟು ಸಿಗುತ್ತೆ, ಅದು ತರ್ತೀನಿ ನನ್ನಲ್ಲಿ. ನಾನು ಆ್ಯಕ್ಚುಲಿ ಅದು ಎರಡು ಡಿಫ್ರೆಂಟ್ ಸೈಜ್ದು ಮಡಕೆ ದೊಡ್ಡದು ಕಂಟೈನರ್ ಮಾಡಿಸಿ ಈ ಒಂದು ಉದ್ದೇಶಕ್ಕೆ ನೀವು ಮಾಡಿಸಿರೋದು? ಹಾಂ ಹೌದು, ಹೌದು 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 ಹೌದು, ಖಂಡಿತ ಅಂತ ಖಂಡಿತ. ಆ್ಯಕ್ಚುಲಿ ಅವ್ರು ರಜೆಗೆ ಬರಲಿ, ಬರೋಕ್ಕೂ ಮೊದಲೇ ನಾನು ರೆಡಿ ಮಾಡಿಸ್ತೆ, ಬೇಗ ಬೇಗ ಬರಲಿ ಅವ್ರಿಗಾಗಲಿ ಅಂತಾನೆ. ಯಾಕೆ ಮಕ್ಳುಗಳಿಗೂ ನಾವು ರಜಕ್ಕೆ ಎಲ್ಲಿಗೆ ಬೇಕಾದ್ರಲ್ಲಿ ಕರ್ಕೋಬೋದು, ಬಟ್ ಈ ವಾತಾವರಣ ಕೂಡ. ಹೌದು ಹೌದು ಹೌದು, ಶೆಡ್ ವ್ಯೂ ನೋಡಿ, ಅದು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಬಟ್ ಇನ್ನೂ ಬೇರೆ ಬೇರೆ ಮಾಡಿಸ್ಬೋದಾಗಿತ್ತು, ನಾನು ಇಷ್ಟಕ್ಕೆ ನಿಲ್ಲಿಸ್ದೆ, ಸಾಕಪ್ಪ ಅಂತ. ಇದಕ್ಕೆ ತುಂಬ ಖರ್ಚಾಯ್ತಲ್ಲ, ಶೆಡ್ ಮಾಡೋಕ್ಕೆ ತುಂಬ ಖರ್ಚಾಯಿತು. ಇಲ್ಲಿಂದ ನಿಮ್ಮ ಗುಡಿಸಲಿನ ನೋಟ ತುಂಬ ಸುಂದರವಾಗಿದೆ. ಗುಡಿಸಲು ಕಟ್ಕೊಂಡು ಆರಾಮಾಗಿ ಬದುಕ್ತಾ ಇದ್ದೀರಾ? ಖಂಡಿತ, ನಿಮ್ಮ ಒಂದು ಸ್ವಇಚ್ಛೆ ಅಂತ ನೀವು ಹೆಂಗೆ ಬದುಕಬೇಕೋ ಆ ರೀತಿ ಬದುಕ್ತಾ ಇದ್ದೀನಿ ಅಂತ ಅಂತೀರಾ? ಖಂಡಿತ ಖಂಡಿತ ಸರ್. ಓಕೆ ಸರ್, ಆ ಇಚ್ಛೆಯಿಂದನೇ ಇಚ್ಛಾ ಜೀವನ ಅಂತ ಹೇಳ್ಬೋದು. ಇಚ್ಛಾ ಜೀವನ, ಇಚ್ಛಾ ಜೀವನ. ಯಾಕೆಂದರೆ ಇಲ್ಲೇ ನಾವು ಮನೆ ಮಾಡೋಣ ಅಂತ ಪ್ಲಾನ್ ಮಾಡಿ, ನಾವು ಮನೆಯವರು ಇಬ್ಬರು ಪ್ಲಾನ್ ಮಾಡಿದ್ದು, ಅದನ್ನ ಮುಂದೆನೂ ಮಾಡಬಹುದು. ಹೌದು, ಬಟ್ ಈಗ ಶೆಡ್ ಒಂದು ಸದಕ್ಕೆ ಕಿತ್ತಾಕ್ಬಿಟ್ರೆ ಏನು ಲೈಫಲ್ಲಿ ನಿಮ್ಮ ಶೆಡ್ಡಲ್ಲಿ ಇರೋಕ್ಕಾಗಲ್ಲ ಅನ್ಸಿರೋಕ್ಕಾಗಲ್ಲ. ಸೊ ನಾನು ಅನ್ಕೊಂಡಿದ್ದು ಶೆಡ್ಡಲ್ಲಿ ಜೀವನ ಮಾಡೋಕ್ಕಾಗಿರಲಿಲ್ಲ, ನಾನು ಇಷ್ಟು ದಿನ ಇದ್ದ ಶೆಡ್ಡಲ್ಲಿ ನಾನು ಅನ್ಕೊಂಡಿದ್ದು ಶೆಡ್ಡಲ್ಲಿ ಜೀವನ ಮಾಡೋಕ್ಕಾಗಿರಲಿಲ್ಲ. ಸೊ ನಾನು ಅನ್ಕೊಂಡಾಗ ಇವಾಗ ಮಾಡ್ಕೊಂಡಿದ್ದೀನಿ. ಇದ್ರೂ ಸ್ವಲ್ಪ ದಿನ ಕಾಲ ಕಳೆದು ನಂತರ ಬೇಕಾದ್ರೆ ಮುಂದೆ ಅದು ಡಿಮ್ಯಾಂಡ್ ಮಾಡ್ತು ಅಂದರೆ ಫ್ಯೂಚರ್ ನೋಡೋಣ. ನಿಮ್ಗೇನು ಖುಷಿ ಅನ್ಸುತ್ತೆ ಹಂಗೆ ಬದುಕ್ಬಿಡಿ ಅಷ್ಟೆ, ಇದ್ಬಿಟ್ಟು ಇನ್ನೇನು ಹೇಳೋಕ್ಕಾಗಲ್ಲ. ಇಷ್ಟು ಇಷ್ಟು ಖುಷಿ ಅನ್ಸುತ್ತೆ ಹಂಗೆ ಬದುಕಿ, ಆ ಬದುಕಕ್ಕೆ ಏನೇನು ಮಾಡ್ಕೋಬೇಕು ಅದನ್ನ ವರ್ಕ್ ಮಾಡ್ಕೊಳ್ಳಿ. ಹಿಂದ್ಗಡೆ ಒಂದು ನಾನು ಅನ್ಕೊಂಡಂಗೆ ನಾನು ಖುಷಿಯಾಗಿದ್ದೀನಿ ಅನ್ನೋದ್ರ ಹಿಂದೆ ನನಗೆ ಇನ್ನೂ ತುಂಬ ತುಂಬ ವಿಷಯಗಳಿದ್ದಾವೆ, ಅದನ್ನೆಲ್ಲ ಹೇಳೋಕ್ಕಾಗಲ್ಲ ನಿಮ್ಮ ಮುಂದೆ. ಹೌದು, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ನಾನು ಬದುಕ್ತಾ ಇದ್ದೀನಿ, ಖುಷಿಯಾಗಿದ್ದೀನಿ. ನಾನಿರೋದ್ರಲ್ಲಿ ಎರಡು ಮಾತಿಲ್ಲ, ಖುಷಿಯಾಗಿದ್ದೀನಿ. ಅದು ಆರ್ಥಿಕವಾಗಿ ಇನ್ನೊಂದು ಮತ್ತೊಂದು ಯಾವುದೂ ಅಲ್ಲ ಇಂಪಾರ್ಟೆಂಟು. ನಾನು ಫಸ್ಟ್ ಆಫ್ ಆಲ್ ನಾನು ರವಿ ಅನ್ನೋ ಒಬ್ಬ ವ್ಯಕ್ತಿ ಖುಷಿಯಾಗಿದ್ದಾನೆ ಇಲ್ಲಿ ಈ ಜಾಗದಲ್ಲಿ ಈ ವಾತಾವರಣದಲ್ಲಿ. ಅದು ಬಿಟ್ಟು ನೆಕ್ಸ್ಟ್ ಬೇರೆ ಇನ್ನೂ ತುಂಬ ಬರ್ತವೆ ಸ್ಟೆಪ್ ಬೈ ಸ್ಟೆಪ್, ಅವನ್ನೆಲ್ಲ ಹೇಳೋಕ್ಕಾಗಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಈ ಲೈಫಲ್ಲಿ, ನಾನು ತುಂಬ ಖುಷಿಯಾಗಿದ್ದೀನಿ, ಹ್ಯಾಪಿಯಾಗಿದ್ದೀನಿ. ನನ್ನ ಧ್ಯೇಯಗಳು ನನ್ನ ಕನಸುಗಳು ಇನ್ನೂ ತುಂಬ ಇದ್ದಾವೆ, ಅದನ್ನ ಸಹಕಾರ ಮಾಡೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾಯಿದ್ದೀನಿ. ಪ್ರತಿದಿನ ಎದ್ದು ಆ ಯೋಚನೆಲ್ಲ ಎದ್ದೇಳ್ತಿದ್ದೀನಿ, ಆ ಯೋಚನೆಲ್ಲ ಮಲಗ್ತಾ ಇದ್ದೀನಿ, ಅದೇ ಥರ ಜೀವನ ಮಾಡ್ತಾಯಿದ್ದೀನಿ. ನಾನು ಒಬ್ಬ ಇಂಜಿನಿಯರ್ ಅಂತ ಹೇಳ್ಕೊಳ್ಳೋದಕ್ಕಿಂತ ಒಬ್ಬ ಕೃಷಿಕ ಜೀವನ, ಪ್ರಕೃತಿ ಜೊತೆ ಜೀವನ, ಈ ಥರ ನನ್ನ ವ್ಯವಸ್ಥೆಯಲ್ಲಿ ಏನು ಬದುಕ್ತಾ ಇದ್ದೀನಿ ಈ ಥರ ಬದುಕಿಗೆ ನಾನು ತುಂಬ ಅದಕ್ಕೆ ಆ ಜೀವನಕ್ಕಿಂತ ಇದಕ್ಕೆ ಭಾಳ ಇಷ್ಟಪಡ್ತೀನಿ, ಖುಷಿ ಪಡ್ತಾ ಇದ್ದೀನಿ, ಅದೇ ರೀತಿ ಬದುಕ್ತಾ ಇದ್ದೀನಿ. ಎಲ್ಲರೂ ಹಿಂಗೆ ಬದುಕಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ. ಒಬ್ಬೊಬ್ಬರು ಇಚ್ಛೆ ಒಬ್ಬರು ಇಚ್ಛಾ ಜೀವನ ಒಂದೊಂಥರ ಇರ್ತದೆ, ನನ್ನ ಹೆಚ್ಚು ಜೀವನ ಈ ಥರ ಇದೆ.
ಅದು ಯಶನಕ್ಕೆ ಇಷ್ಟ ಆಗುತ್ತೋ ಬಿಡುತ್ತೆ ಅನ್ನೋದಕ್ಕಿಂತ ಐ ಆಮ್ ಹ್ಯಾಪಿಯೆಸ್ಟ್ ಇವಾಗ ಪ್ರೆಸೆಂಟ್ ಐ ಆಮ್ ಹ್ಯಾಪಿಯೆಸ್ಟ್ ಪರ್ಸನ್. ಇಲ್ಲಿಂದ ನಿಮ್ಮ ವಿಡಿಯೋ ಮುಗಿಸಿ ಈಚೆಗೆ ಹೋದ ತಕ್ಷಣ ಬೇರೆ ಯೋಚನೆ ಬರ್ಬೋದು ನನಗೆ, ಬಟ್ ಖುಷಿಯಾಗಿದ್ದೀನಿ. ಈ ಕ್ಷಣ ಖುಷಿಯಾಗಿದ್ದೀರಿ? ಖುಷಿಯಾಗಿ ವಾಸ್ತವದಲ್ಲಿ ಖುಷಿಯಾಗಿದ್ದೀನಿ ಅಷ್ಟು ಹೇಳ್ಬೋದು. ಥ್ಯಾಂಕ್ ಯು ಸರ್.